शुभ नुडिया गिनिरामा। ಆಕಾಶ ಎತ್ತರವಾಗಿದೆ ಅಂದ್ರೆ ಅದಕ್ಕಿಂತ ಎತ್ತರವಾದದ್ದು ಭೂಮಿ ವಿಶಾಲವಾಗಿದೆ ಅಂದ್ರೆ ಅದಕ್ಕಿಂತ ವಿಶಾಲವಾದದ್ದು ಮಾಸ್ತರ್ ಮಗಳ ಅದ ಹೆಂಗ ಹಿಂಗೆಲ್ಲ ಮಾತಾಡ್ತಿ ಇದು ನಾನು ಮಾತಾಡ್ತಿರೋದಲ್ಲ ಶಿವರಾಮ್ ನನಗೆ ನಿನ್ ಮೇಲಿರೋ ಪ್ರೀತಿ ಮಾತಾಡಿಸ್ತಿರೋದು ಶಿವರಾಮ್ ಪ್ರೇಮಿಗಳು ಪ್ರೀತಿನ ನಶೆ ಅಂತಾರೆ ಇನ್ ಕೆಲವರು ಪ್ರೀತಿನ ಶಿಕ್ಷೆ ಅಂತಾರೆ ಆದರೆ ನನ್ನ ಪಾಲಿಗೆ ಪ್ರೀತಿ ಬದುಕೋದಕ್ಕೆ ಒಂದು ಕಾರಣ ಆಗಿದೆ ನೇಹಾ ಪ್ರೀತಿನ ನಶ ಅಂತಾರೋ ಶಿಕ್ಷಾ ಅಂತಾರೋ ಅದರ ನನ್ನ ಪಾಲಿಗೆ ನಿನ್ನ ಪ್ರೀತಿ ನಾ ಬದುಕೋದಕ್ಕೆ ಕಾರಣ ಐತಿ ಏನಾಯ್ತು ಏನಿಲ್ಲ ಹಳೆ ನೆನಪಷ್ಟ ಏ ಅದಲ್ಲ ಅದಲ್ಲ ಯಾಕೆ ನಗಾಕತ್ತೀಗ ಏನಿಲ್ಲ ಶಿವರಾಮ್ ನೀನು ದೊಡ್ಡೋರಲ್ಲಿ ದೊಡ್ಡೋನು ಚಿಕ್ಕೋರಲ್ಲಿ ಚಿಕ್ಕೋನು ಒಂಥರ ಮಗು ಇದ್ದ ಹಾಗೆ ಮುದ್ದು ಮಾಸ್ತರ್ ಮಗಳ ನಾನು ಪ್ರಶ್ನೆ ಕೇಳಿ ಕೇಳು ಮದುವೆ ಆಗೋಕ್ಕೂ ಮೊದಲು ಇರೋ ಪ್ರೀತಿ ಮದುವೆ ಆದ್ಮೇಲೆ ಹುಟ್ಟು ಪ್ರೀತಿ ಇವೆರಡರಾಗ ಯಾವುದು ಪವಿತ್ರವಾದದ್ದು ವಯಸ್ಸಲ್ಲಿ ಪ್ರೀತಿ ಆಕರ್ಷಣೆ ಹುಟ್ಕೊಳ್ಳೋದು ತುಂಬಾ ಸಹಜ ಶಿವರಾಮ್ ಅದೇ ಮದುವೆ ಆದ್ಮೇಲೆ ಬುದ್ಧಿ ಬೆಳೆಯುತ್ತೆ ಜವಾಬ್ದಾರಿ ಬೆಳೆಯುತ್ತೆ ಭವಿಷ್ಯದ ಬಗ್ಗೆ ಗಂಭೀರವಾದ ಯೋಚನೆ ಹುಟ್ಕೊಳ್ಳುತ್ತೆ ಮದುವೆ ಸಂಬಂಧ ಅಂತ ಬಂದ್ಮೇಲೆ ಮುಗಿತು ಅದೇ ಕೊನೆ ಆ ಪ್ರೀತಿಗೆ ಮಿಗಿಲಾಗಿ ಇನ್ನೊಂದು ಪ್ರೀತಿ ಇಲ್ಲ ನೀ ಏನಂತ್ಯ ಖರೆ ನೀ ಹೇಳಿ ಅಂದಮ್ಯಾಗ ಅದು ಬರೋಬ್ಬರ ಇರ್ತೈತಿ ನನ್ನನ್ ಮದುವೆ ಆಗಿದ್ರೆ ಆಗ್ಲೂ ಹೀಗೆ ಮಾತಾಡ್ತಿದ್ಯಾ
ಶಿಂದೆ, ನಾಳೆ ಬೆಳಗ್ಗೆಗೆ ಒಂದ್ ಜೊತೆ ಮದ್ವೆ ಡ್ರೆಸ್ ಅಂಡ್ ಲೋಡ್ ಕನ್ಬೇಕು. ಆ ಶಿವರಾಮನ್ನ ಮುಗಿಸಿ ಮಹಾತಿನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸರಿ ಸರಿ, ವ್ಯವಸ್ಥೆ ಮಾಡ್ತೀನಿ. ಸಾವುಕಾರ, ಅದ್ ಯಾವ ಟೈಮ್ನ ಗನ್ ಹೊರಗೆ ತೆಗೆದ್ರು ಅದಕ್ಕೆ ಕೆಲಸ ಸಿಕ್ಕೈತ್ರಿ. ಏನ್ ಹೇಳಕತ್ತಿ ಶಿಂದೆ? ಸಾವುಕಾರ, ಗೌರವ್ ಲೋಡ್ ಆಗಿರೋ ಗನ್ ಕೇಳಕತ್ತಾನ. ನಾಳಿ ಕತಿಗೊಂದು ಮಂಗಳ ಹಾಡ್ತಾನಂತ. ನಾಳಿ ಅವನ್ ಜೋಡಿ ಮಹತಿ ಬೆಂಗಳೂರಿಗೆ ಹೋಗ್ಕಳಂತ. ಇಲ್ದಿದ್ರೆ ಶಿವ ಕೈಲಾಸಕ್ಕೆ ಹೋಗಾನಂತ, ಶಿವನ್ನ ಸಾಯಿಸ್ತಾನಂತ. ಏನ್ ಹೇಳಕತ್ತಿ ಶಿಂದೆ? ನಂಗ್ ಕೂಡ್ ನಶನ ಇಳ್ದೋತ್ ನೋಡ. ಕರ್ಣ ಗನ್ ಕೇಳದ್ನ, ಪೈಲ್ವನ್ನ ಕೊಲ್ತೀನಿ ಅನ್ನ. ಹೌದ್ರಿ ಸಾವುಕಾರ, ನಿಮ್ ಕೈ ರಕ್ತ ಆಗೋ ಅವಶ್ಯಕತೆನೆ ಬರ್ಲಿಲ್ಲ ನೋಡ್ರಿ. ಆ ಗೌರವ್ ಶಿವನ್ ಸಾಯಿಸ್ತಾನ, ಅವ ಜೈಲ್ಗೆ ಹೋಗ್ತಾನ. ಏನು ಮಾಡ್ದ, ನಿಮ್ ಶತ್ರುಗಳೆಲ್ಲ ನಾಶ ಹಾಕ್ಯಾರ. ಮಾಸ್ತರ್ ಮಗಳ, ನೀನು ನೇಹಾನ ಪ್ರತಿರೂಪ ಅನ್ನೋದ್ರಾಗ ದೂಸರ ಮಾತ್ರ ಇಲ್ಲ. ಗುಡ್ ಮಾರ್ನಿಂಗ್. ಎದ್ಬಿಟ್ಟಿ ಎದ್ದ ತಕ್ಷಣ ನಿನ್ ಮುಖ ನೋಡಿದೀನಲ್ಲ, ಇವತ್ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ. ಯಾಕ ದಿನ ನನ್ ಮರಿ ನೋಡ್ತಿರ್ಲೇನು? ಪ್ರತಿ ದಿನಾನ ಶಿವರಾಮ್, ಒಂದೊಂದ್ಸತಿ ನೀನ್ 4 ಗಂಟೆಗೆ ಎದ್ದು ಕ್ರಿಕೆಟ್ ಜಾಗಿಂಗ್ ಎಕ್ಸಸೈಸ್ ಅಂತ ಹೋಗ್ಬಿಡ್ತೀಯ. ಬಹುಶಃ ಫಸ್ಟ್ ಟೈಮ್ ಅನ್ಸತ್ತೆ ಹೇಳ್ತಿದ್ ಹಾಗೆ ಇಷ್ಟ ಹತ್ರದಿಂದ ನಿನ್ ಮುಖ ನಾನು ನೋಡ್ತಿರೋದು. ಹಂಗಿದ್ರೆ ಕರೆಗೂ ಚಲೋ ಆಕೆ ತಂದಿ. ಕರೆ ಬಿಳಿ ಎಲ್ಲ ಒಳ್ಳೇದಾಗತ್ತೆ. ಮಾಸ್ತರ್ ಮಗಳ, ಅವ್ವಾರ ಇದ್ದಿರ್ತಾರೆ ಅಂಬಲ್ಲ, ನಿಮ್ಮ ಮತ್ ಕಾಣಿಸ್ತಾ ಇದ್ರ ನಾ ಇಲ್ಲಿ ನಿನ್ ಹೊತ್ಕೊಂಡು ಹೋದ್ ಅನ್ಕೋತಾರ. ಏನ್ ಗೊತ್ತಾ ಶಿವರಾಮ್, ಈ ಸತಿ ಅಮ್ಮ ಅಪ್ಪನೂ ಆಕ್ಚುಲಾಗಿ ನಿನ್ನ ಹೊತ್ಕೊಂಡು ಹೋಗ್ಲಿ ಅಂತಾನೆ ಕಾಯ್ತಿದ್ದಾರೆ. ಇಲ್ಲೇ ಕುತ್ಕೊಂಡಿರು, ಬಾದಾಮಿ ಹೇಳ್ತಾ ಇರ್ತೀನಿ. ಬೇಡ ಬೇಡ ಬೇಡ, ಅಲ್ಲಿ ನಮ್ಮ ಅವ್ವ ಕಾಯ್ತಿರ್ತಾಳೆ. ನಾ ಕಾಣಿಸಿಲ್ಲ ಅನ್ಕೋತಾದ್ರ ಅವರು ನಾನ್ ನಿನ್ನ ಕಿಡ್ನಾಪ್ ಮಾಡಿದ್ದೀನಿ ಅನ್ಕೋತಾರೆ. 2 ನಿಮಿಷ ಇರು, ತಂದ್ಕೊಡ್ತೀನಿ. ಬೇಡ ಮಾಸ್ತರ್ ಮಗಳ, ಅರ್ಥ ಮಾಡ್ಕೋ ಪ್ಲೀಜ್. ನೀನ್ ಪ್ಲೀಸ್ ಅಂತ ಕೇಳಿದ್ರೆ ನನ್ ಮನ್ಸು ಕರ್ಗ ಹೋಗ್ಬಿಡತ್ತೆ. ಸರಿ ಬಾಯ್. ಅದ್ ಗೌರವ್ ಹೌದಿಲ್ಲ, ಆಮೇಲೆ ಕಿಲ್ ಮುಕ್ಕೊಂಡನು. ಅಕ್ಕ ಅಕ್ಕ ಅಕ್ಕ, ನಿಂತ್ಕೊಳ್ಳಿ ನಿಂತ್ಕೊಳ್ಳಿ, ಇವತ್ತು ನನ್ನ ಮದುವೆ, ಸ್ವೀಟ್ ತಗೊಳ್ಳಿ. ಅಣ್ಣ ಅಣ್ಣ ಬನ್ನಿ ಬನ್ನಿ, ಇವತ್ತು ನನ್ನ ಮದುವೆ, ಸ್ವೀಟ್ ತಗೊಳ್ಳಿ. ಲೇ, ಈ ಮಗ ಬದಲಾಗಂಗಿಲ್ಲ ಲೇ, ನೀವು ಹೋಗಿ ಅವ್ನು ಎಲ್ಲೂ ಹೋಗ್ದಂಗೆ ಇಡ್ಕೊ, ನಾ ಶಿವದಾದಕ್ಕೆ ಫೋನ್ ಹಚ್ತೀನಿ. ಅಣ್ಣ ಅಣ್ಣ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ, ಇವತ್ತು ನನ್ನ ಮದುವೆ, ಸ್ವೀಟ್ ತಗೊಳ್ಳಿ. ಅಣ್ಣ ಅಕ್ಷತೆಗೆ ಬಂದ್ಬಿಡ್ಬೇಕು, ಗಂಡು ಹೆಣ್ಣಿಗೆ ಆಶೀರ್ವಾದ ಮಾಡಬೇಕು. ಹೌದು ಮದುಮಗ, ನೀನು ಓಪನ್ ಆದ ಮದುಮಗಳು ಎಲ್ಲಿ? ಬರ್ತಾಳೆ ಬರ್ತಾಳೆ, ರೆಡಿ ಆಗೋದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತಲ್ವಾ, ಅದಕ್ಕೇನೆ ಇನ್ನೊಂದು 10 ನಿಮಿಷ ಇಲ್ಲಿರ್ತಾಳೆ, ಇಲ್ಲಿರ್ಲೇಬೇಕು. ಯಾರು ಹುಡುಗಿ? ಹುಡುಗಿನಾ, ತೋರಿಸ್ತೀನಿ ನೋಡಿ, ಹೇಗಿದೆ ಜೋಡಿ? ಏ ನಿನ್ನ ಬಾಯಿಗೆ ಸುಣ್ಣಾಕ, ಇವಳು ನಮ್ಮ ಶಿವಣ್ಣನ ಹೆಂಡತಿ ಅದಾಳ, ನಿನ್ನ ಹೆಂಡತಿ ಅಂತ ಅನ್ನಕತ್ತಿಯಲ್ಲ, ಹೆಂಗೈತ್ ನಿನ್ನ ಮೈಯಾಗ? ಏಯ್ ಮುಚ್ಚ ಬಾಯಿ, ಯಾರು ಶಿವನ ಹೆಂಡತಿ? ಹಾ ಇವಳು ನನ್ನ ಹೆಂಡತಿ, ನನ್ನ ಹೆಂಡತಿ, ನಾನು ಮದುವೆ ಆಗ್ಬೇಕಾಗಿರೋ ಹುಡುಗಿ, ನಂದು ಇವಳದು 7 ವರ್ಷದ ಪ್ರೀತಿ, ಗೊತ್ತಾ? ನೋಡ ಇಲ್ಲಿ. ಏ ಈ ವಿಷಯ ಶಿವಣ್ಣ ಗೊತ್ತಾದ್ರ ಏನ್ ಮಾಡ್ತಾನೆ?
ಏನ್ ಮಾಡ್ತಾನೆ? ನಾನು ಯಾರಿಗೂ ಎದ್ರಲ್ಲ, ನಾನು ಯಾರಿಗೂ ಎದ್ರಲ್ಲ, ನಾನು ಯಾರಿಗೂ ಎದ್ರಲ್ಲ. ಅಲ್ಲ ಉತ್ತ ನನ್ನ ಮಗ ನೋಡು.